ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ನಿಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಏನಂದರೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯಕ್ರಮದಲ್ಲಿ ಕೂಡ ಕಪ ಕಡಿತ ಮಾಡಿದ್ದಾರೆ. ಅಂದರೆ ನಮ್ಮ ಸಿಲೆಬಸ್ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮತ್ತು ಫೈನಲ್ ಎಕ್ಸಾಮಿನೇಷನ್ ಕೂಡ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಒಳಪಟ್ಟಿ ದಿನಾಂಕ 16/4/2022 ಇದೆ. ಏಪ್ರಿಲ್ 16 ನಮಗೆ ಶುರು ಆಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ 4/5/2022 ನಿಮಗೆ ಲಾಸ್ಟ್ ಡೇಟ್ ಆಗಿರ್ತದೆ. ಮತ್ತು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಸ್ವಲ್ ನಮ್ಮ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜಸ್ಟ್ ನೀವು ವೆಬ್ಸೈಟಲ್ಲಿ ನೋಡ್ಬೋದು. ನಿಮಗೆ 16 ನಿಮಗೆ ಪರೀಕ್ಷೆ ಒಂದು ಶುರು ಆಗ್ತದೆ. ಗಣಿತಶಾಸ್ತ್ರ, ರಾಜ್ಯ ಶಿಕ್ಷಣಶಾಸ್ತ್ರ, ಮೂಲಗಣಿತ ಮೊದಲನೇದಾಗಿ, ಲಾಸ್ಟ್ ಡೇಟ್ ಬಂದುಬಿಟ್ಟು ಇಂಗ್ಲೀಷ್ ಬಂದುಬಿಟ್ಟು 4/5/2022 ಕನ್ನಡಕ್ಕಾಗುತ್ತೆ. ನಿಮ್ಮ ಟೈಮ್ ಟೇಬಲ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಟೈಮ್ ಟೇಬಲ್ ನೋಡ್ಕೋಬೋದು. ಅಥವಾ ನೀವು ಪಿ ಯು ಬಿ ಅಧಿಕೃತ ವೆಬ್ಸೈಟಲ್ಲಿ ನೀವು ಭೇಟಿ ಮಾಡ್ಕೋಬೋದು. ನಿಮಗೆ ಗೊತ್ತಿರೋಗೆ ಅದು ಅವೈಲೇಬಲ್ ಇರ್ತದೆ. ಅದರ ಬಂದುಬಿಟ್ಟು ನಿಮಗೆ ಮೇನ್ ಹೇಳೋದಾದರೆ, ನಿಮ್ಮದು ಮೇನ್ ಎಕ್ಸಾಮ್ ಟೈಮ್ ಟೇಬಲ್ ಆಲ್ರೆಡಿ ನಿಮಗೆ ಗೊತ್ತಿರೋಕೆ ಆಲ್ರೆಡಿ ಬಿಟ್ಟಿದ್ದಾರೆ, ನೀವು ನೋಡ್ಬೋದು ಅಧಿಕೃತ ವೆಬ್ಸೈಟಲ್ಲಿ ನೋಡ್ಬೋದು. ಅದರ ಬಂದುಬಿಟ್ಟು ನಿಮಗೆ ದ್ವಿತೀಯ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ನಿಮಗೆ ದ್ವಿತೀಯ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಿಮಗೆ ಯಾವಾಗ ಶುರು ಆಗುತ್ತಂದರೆ ದಿನಾಂಕ 17/2/2022 15/3/2022 ನಡೆಸಲು ನಿಗದಿಪಡಿಸಲಾಗಿದೆ. ಅಂದರೆ ನಿಮಗೆ ಇದೇ 17/2/2022 ಇದೇ 25/3/2022 ನಿಮಗೆ ದ್ವಿತೀಯ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ನಿಮ್ಮ ಕಾಲೇಜವರು ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು. ದಿನಾಂಕ 17/2/2022 ನಿಮಗೆ ಸಮಯ ನಿಗದಿಪಟ್ಟಿದ್ದಾರೆ. ಅದನ್ನು ಬಿಟ್ಟು ನಿಮ್ಮ ಪೂರ್ವ ಸಿದ್ಧತೆ ಪರೀಕ್ಷೆ, ಅಂದರೆ ನಿಮಗೆ ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಬಂದುಬಿಟ್ಟು ದಿನಾಂಕ 14/3/2022 15/3/2022 ನಿಮ್ಮ ಜಿಲ್ಲೆ ತರಗತಿ ವೈಸು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದೇ 14/3/2022 ನಿಮಗೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಮಾಡೋಕ್ಕೆ ನಿಮಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮ್ಮ ಜಿಲ್ಲೆ ವೈಸು ನಿಮಗೆ ಪ್ರಶ್ನೆ ಪತ್ರಿಕೆ ಆಗ್ತದೆ. ನಿಮಗೆ ಪರೀಕ್ಷಾ ದಿನಾಂಕವನ್ನು ನಿಮ್ಮ ಜಿಲ್ಲೆ ವೈಸು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಬಂದುಬಿಟ್ಟು 14/5/2022 ನಿಮಗೆ ನಡೆಸಲು ಅನುಮತಿ ಕೊಡಿದ್ರು. ಆದರೆ ಈಗ ಮತ್ತೆ ಆಕ್ಷೇಪಣೆ ಸಲ್ಲಿಸೋಕ್ಕೋಗಿ ದಿನಾಂಕ 18/1/2022 15 ದಿನ ಕಾಲಾವಕಾಶ ನೀಡಲಾಗುತ್ತದೆ. ಇನ್ ಕೇಸ್ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಅದನ್ನು ನೀವು ಸಾಲ್ವ್ ಮಾಡ್ಕೋಬೋದು. ದಿನಾಂಕ 14/4/2022 ನಿಮಗೆ ಎಕ್ಸಾಮಿನೇಷನ್ ಇರ್ತದೆ. ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಯಾವ ಸಿಲೆಬಸ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಭಾಷಾ ವಿಷಯಗಳಲ್ಲಿ ನಿಮಗೆ ಯಾವ ಭಾಷಾ ವಿಷಯಗಳು ಬರ್ತವೆ, ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಉರ್ದು, ಯಾವ ಭಾಷೆ ಬರ್ತವೆ ಅದರಲ್ಲಿ ಭಾಷಾ ವಿಷಯಗಳಲ್ಲಿ ನಿಮಗೆ ಶೇಕಡಾ 30% ಸಿಲೆಬಸ್ ನಿಮಗೆ ರೆಡ್ಯೂಸ್ ಮಾಡಿದ್ದಾರೆ. ಇನ್ನು ಓನ್ಲಿ 70% ಸಿಲೆಬಸ್ ಮಾತ್ರ ನೀವು ಓದ್ಕೋಬೇಕಾಗುತ್ತೆ. ಫಾರ್ ಸಿಲೆಬಸ್ ನೋಡಬೇಕಾದ್ರೆ ನಿಮಗೆ ಅಧಿಕೃತ ವೆಬ್ಸೈಟಲ್ಲಿ ನಿಮಗೆ ಬಾಕಿ ಇರ್ತದೆ ನೋಡ್ಕೋಬೋದು. ಇನ್ ಕೇಸ್ ನಿಮಗೆ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಬೇರೆ ಯಾವುದು ಐಚ್ಛಿಕ ವಿಷಯಗಳಿರ್ತವೆ, ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಅವಕ್ಕೆಲ್ಲ ನಿಮಗೆ ಸಿಲೆಬಸ್ ಯಾವುದೇ ರೀತಿ ಸಿಲೆಬಸ್ ರೆಡ್ಯೂಸ್ ಇರೋದಿಲ್ಲ, ಶೇಕಡಾ 100%-100% ಸಿಲೆಬಸ್ ಇರ್ತದೆ. ಫಾರ್ ಭಾಷಾ ವಿಷಯಗಳಲ್ಲಿ ಮಾತ್ರ ನಿಮಗೆ 100%-70% ಸಿಲೆಬಸ್ ಇರ್ತದೆ. ಇನ್ನು 30% ಸಿಲೆಬಸ್ ಬಂದ್ಬಿಟ್ಟು ನಿಮಗೆ ರೆಡ್ಯೂಸ್ ಆಗ್ತದೆ. ನಾವು ಬಂದುಬಿಟ್ಟು ನಿಮಗೆ ದ್ವಿತೀಯ ಪಿ ಯು ಸಿ ನಿಮಗೆ ಐಚ್ಛಿಕ ವಿಷಯಗಳಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾದ್ರೆ ನಿಮಗೆ ಆಯ್ಕೆ ಪ್ರಶ್ನೆಗಳನ್ನು ನೀಡಿ ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ಪ್ರಶ್ನೆಗಳನ್ನು ಆರಿಸಿಕೊಂಡು ಉತ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ನಿಮಗೆ ಯೂಸ್ವಲ್ ನಿಮಗೆ ಚಾಯ್ಸ್ ಇರ್ತದೆ, ನೀವು ಪಿ ಯು ಸಿ ಯಾವುದು ಐಚ್ಛಿಕ ವಿಷಯಗಳು ಅಂದರೆ ಯಾವ ಸಬ್ಜೆಕ್ಟ್ಗಳು ಬರ್ತಿದ್ದೀರಾ, ಲ್ಯಾಂಗ್ವೇಜ್ ಬಿಟ್ಟು ಸಬ್ಜೆಕ್ಟ್ಗಳು ಯಾವ ಬರ್ತಿದ್ದೀರಾ, ಅದರಲ್ಲಿ ನಿಮಗೆ ಆಪ್ಷನ್ಸ್ ಇರ್ತವೆ, ನೀವು ನೋಡಿ ಸರಿಯಾದ ಆಪ್ಷನ್ನ ನೀವು ಮಾಡ್ಕೋಬೋದು. ನಾನು ಬಂದುಬಿಟ್ಟು ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಬಗ್ಗೆ ಮಾತಾಡಬೇಕಾದ್ರೆ ಆಯಾ ಜಿಲ್ಲೆಯವರು ಮಾಡ್ತಾರೆ. 28/3/2022 13/4/2022 ನಡೆಸಲು ದಿನಾಂಕ ಮಾಡಿದ್ದಾರೆ. ಇದೇ 13/ಏಪ್ರಿಲ್ 13/2022 ನಿಮಗೆ ಪ್ರಥಮ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ನ ಮಾಡೋಕ್ಕೆ ಅನುಮತಿಯನ್ನು ಕೋರಿದ್ದಾರೆ. ಸೇಮ್ ಆ್ಯಸ್ ಯೂಸ್ವಲ್ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ಭಾಷಾ ವಿಷಯದಲ್ಲಿ ಶೇಕಡಾ 30% ಸಿಲೆಬಸ್ ಕಡಿತ ಆಗಿರ್ತದೆ. ಫಾರ್ ಐಚ್ಛಿಕ ವಿಷಯಗಳಲ್ಲಿ ಸಬ್ಜೆಕ್ಟ್ಗಳಲ್ಲಿ ಯಾವುದೇ ರೀತಿ ಕಡಿತ ಆಗಿರೋದಿಲ್ಲ, ಶೇಕಡಾ 100%-100% ಸಿಲೆಬಸ್ ಇರ್ತದೆ ನಿಮಗೆ. ಅದರ ಬಂದುಬಿಟ್ಟು ಪೂರ್ವ ಸಿದ್ಧತೆ ಪರೀಕ್ಷೆ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.